ನಮಸ್ತೆ ಅಹೋರಾತ್ರ. ನೋಡಿ, ಈ ತೆಂಗಿನ ಮರ ಯಾವ ಥರ ಇನ್ನೂ ಬೆಳೆದೇ ಇಲ್ಲ, ಕೆಳಗಡೆ ಬುಡನೇ ಬಿಟ್ಟಿಲ್ಲ, ಆದ್ರೂ ಫಸಲು ಒಂಬಳೆ ಕಡಿದಿದೆ. ನೋಡಿ ಅಹೋರಾತ್ರ, ಪ್ರಕೃತಿಯಲ್ಲಿ ವಿಸ್ಮಯ. ಇದೇ ಥರ ನಮ್ಮ ಜಮೀನಲ್ಲಿ ಒಂದು 7-8 ಗಿಡಗಳು ಆಲ್ರೆಡಿ 5 ವರ್ಷ ಆಗಿದೆ ಅಷ್ಟೆ, ನಾವು ನೆಟ್ಟು ಸಸಿಗಳಿಗೆ. ಇದಕ್ಕೆ 4.5 ವರ್ಷ. ಇಷ್ಟು ಬೇಗನೆ ಆಲ್ರೆಡಿ, ಇನ್ನೂ ನೋಡಿ ಬುಡಾನ ಗೆಡ್ಡೆನೇ ಬಿಟ್ಟಿಲ್ಲ. ಅದು ನೋಡಿ ಅವ್ರ ಹತ್ರ 3 ಸೈಡ್ ಇದೆ, 3 ಇದೆ. ಅದಕ್ಕೆ ಈಶ್ವರ ಪ್ರಿಯ. ನೋಡಿ, 2 3 1 2 3. ನಾನು ಫಸ್ಟ್ ಟೈಮ್ ನೋಡಿದ್ದೆ ಈ ಥರ. ಸುಮಾರು ತೆಂಗಿನ ಮರಗಳು ನೋಡಿದ್ದೀನಿ, ಸಸಿಗಳು ನೋಡಿದ್ದೀನಿ, ಆದರೆ ಫಸ್ಟ್ ಟೈಮ್ ನಾನು ಕಷ್ಟಪಟ್ಟು ನೆಟ್ಟು ಬೆಳೆದಂಥ, ನಾನು ನೆಟ್ಟಿದ ನೆಟ್ಟು ಬೆಳೆದ ಗಿಡ ಇನ್ನೂ ಈ ಥರ ಇದ್ದಾಗಲೇ 3 ಒಂಬಳೆ ಕಚ್ಚಿದೆ. ದೈವ ಫಲ ಇದು, ದೈವ ಫಲ, ಮಂಜುನಾಥನ ಫಲ ಅಂದ್ಕೊಂಡಿದ್ದೀನಿ. ಮುಖಣ್ಣೇಶ ಏನಕ್ಕೋ ಕಳಿಸ್ಬೇಕು ಅನ್ನಿಸ್ತು, ಅಹೋರಾತ್ರ ನಿಮ್ಗೆ ಕಳಿಸಿದ್ದೀನಿ. ಇದ್ರ ಬಗ್ಗೆ ಒಂದು ಅಭಿಪ್ರಾಯ ತಿಳಿಸಿ. ಅದಕ್ಕೇನು, ಒಬ್ಬ ಮಹಾ ತಪಸ್ವಿ ಋಷಿಗಿಂತ ಕೃಷಿ ಶ್ರೇಷ್ಠ ಅಂತ. ಅಂದರೆ ಕೃಷಿ ತಪಸ್ಸಿಗಿಂತ ಹೆಚ್ಚದ್ದು ಕಣ. ಎಂಥ ತಪಸ್ಸು, 5 ವರ್ಷ ಸತತ ತಪಸ್ಸು ಮಾಡಿದ್ರೆ ಒಂದು ಮರ ಇಷ್ಟೇ ಆಗೋದು. ಅದಕ್ಕೆ ಅಲ್ವೇನು ಅಹೋರಾತ್ರ ಎದೆ ತಟ್ಟಿ ಹೇಳುತ್ತಿದ್ದಾನೆ ಮರಗಳನ್ನು ಕಡಿಬೇಡಿ ಅಂತ. ಒಂದೊಂದು ಮರ, ನಮ್ಮ ರಾಜ್ಯದ ಒಂದೊಂದು ಮರವೂ ಒಂದೊಂದು ತಪಸ್ಸು ಕಣ. ಸತತವಾಗಿ ಒಂದೇ ಜಾಗದಲ್ಲಿದ್ದು 30, 40, 100, 200, 300 ವರ್ಷಗಳು ತಪಸ್ಸು ಮಾಡ್ತಾ ಇರುತ್ತೆ ಮರಗಳು. ಮರಗಳೇ ಅಲ್ಲ, ಮರ ಬೆಳೆಸುವವರು ಕೂಡ ನೀವೆಲ್ಲ ತಪಸ್ವಿಗಳು ಕಣ. ದೇವರು ಒಂದು ವೇಳೆ ಋಷಿ ಮತ್ತು ಕೃಷಿ ಎರಡರ ನಡುವೆ ಮೊದಲು ಪ್ರತ್ಯಕ್ಷ ಆಗಬೇಕು ಅಂದರೆ ಕೃಷಿಯ ಮುಂದೆ ಪ್ರತ್ಯಕ್ಷ ಆಗ್ತಾನಂತೆ. ಯಾಕಂದರೆ ಋಷಿಯಲ್ಲಿ ಖುಷಿ ಇರೋದಿಲ್ವಂತೆ, ಕೃಷಿಯಲ್ಲಿ ಋಷಿ ಖುಷಿ ಎರಡೂ ಇರುತ್ತಂತೆ. ಅದಕ್ಕೆ ಅರ್ಥ ಮಾಡಿಕೊಳ್ರು. ತುಂಬ ತುಂಬ ಧನ್ಯವಾದ, ನಿನ್ನ ಇನ್ಫಾರ್ಮೇಷನ್ ಖುಷಿ ಕೊಡ್ತು. ಅಹೋರಾತ್ರ.